ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಕರ್ಣ ಗಂಧರ್ವರಾಜನ ಕೈಯಲ್ಲಿ ಸೋಲುಂಡ ಕಥೆಯನ್ನ ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಅವತ್ತು ಗಂಧರ್ವರ ಚಿತ್ರಸೇನ ತನ್ನನ್ನ ಸೋಲಿಸಿಬಿಟ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ಣನನ್ನ ಅವಮಾನಕ್ಕೆ ಈಡು ಮಾಡಿದ್ದು ಸುಯೋಧನನ್ನ ಅರ್ಜುನ ಬಿಡಿಸಿದ್ದ ಅನ್ನೋದು. ಅವತ್ತು ಗಂಧರ್ವರ ಜೊತೆಗೆ ಹೋರಾಡೋದಕ್ಕೆ ಸಾಧ್ಯವಾಗದೆ ಕರ್ಣ ವಿಕರ್ಣನ ರಥ ಏರಿ ಪಲಾಯನ ಮಾಡಿದ ಮೇಲೆ ಯುಧಿಷ್ಠಿರನ ಮನವಿಯ ಮೇರೆಗೆ ಭೀಮಾರ್ಜುನರು ಗಂಧರ್ವರ ಜೊತೆ ಕಾದಾಡ್ತಾರೆ. ಅರ್ಜುನ ಚಿತ್ರಸೇನನ ಯುದ್ಧದಲ್ಲಿ ಸೋಲಿಸಿ ದುರ್ಯೋಧನ ಹಾಗೂ ಅವನ ಪರಿವಾರವನ್ನ ಬಂಧನದಿಂದ ಬಿಡಿಸಿ ಕಳುಹಿಸಿಕೊಡ್ತಾನೆ. ಹಾಗೆ ಹಸ್ತಿನಾವತಿಯತ್ತ ಹೊರಟ ಸುಯೋಧನನಿಗೆ ದಾರಿಯಲ್ಲಿ ಕರ್ಣ ಹಾಗೂ ವಿಕರ್ಣ ಸಿಕ್ಕಿದ್ರು. ಅಲ್ಲಿ ನಡೆದ ವಿಷಯ ತಿಳಿದು ಅರ್ಜುನ ಗಂಧರ್ವರಾಜನನ್ನ ಗೆದ್ದ ಅನ್ನೋದು ಗೊತ್ತಾಗಿ ಕರ್ಣ ಕಣ್ಣಲ್ಲಿ ಹೋಗಿದ್ದ. ನನ್ನ ಪ್ರತಿಸ್ಪರ್ಧಿ ಅರ್ಜುನನಿಗೆ ಗೆಲುವು ಅನ್ನೋದೇ ಅವನ ಸಿಟ್ಟಿಗೆ ಕಾರಣವಾಗಿದ್ದು. ಮುಂದೆ ಪಾಂಡವರು ವನವಾಸ ಮುಗಿಸಿ ಅಜ್ಞಾತವಾಸಕ್ಕೆ ಹೋದ್ರಲ್ಲ, ಆಗ ಕೂಡ ವಿರಾಟನ ಆಸ್ಥಾನದಲ್ಲಿ ಆಶ್ರಯ ಪಡೆದ ಆಗಂತುಕರು ಪಾಂಡವರೇ ಇರಬೇಕು ಅನ್ನೋ ಸಂಶಯದ ಮೇರೆಗೆ ವಿರಾಟನ ಸಾಮ್ರಾಜ್ಯದ ಮೇಲೆ ಕುರುಪಡೆ ದಾಳಿ ಮಾಡುತ್ತೆ. ಅವತ್ತು ಸುಯೋಧನನಿಗೆ ಇಂಥದ್ದೊಂದು ಉಪಾಯವನ್ನ ತಲೆಗೆ ತುಂಬಿದವರು ಶಕುನಿ ಮತ್ತು ಕರ್ಣರೇ. ಹೀಗಾಗಿ ಭಾರೀ ಸೇನೆಯ ಸಮೇತ ವಿರಾಟನ ಮೇಲೆ ದಾಳಿ ಮಾಡಿದ ಕರ್ಣನ ನೇತೃತ್ವದ ಕುರುಪಡೆಯನ್ನ ಅಲ್ಲಿ ಸವ್ಯಸಾಚಿ ಎದುರಿಸ್ತಾನೆ. ಅವನ ಬಾಣಗಳ ಆರ್ಭಟಕ್ಕೆ ಇಡೀ ಕುರುಪಡೆ ತಲ್ಲಣಿಸಿ ಹೋಗುತ್ತೆ. ಅವತ್ತು ಕೂಡ ಕರ್ಣ ಸೇರಿದ ಹಾಗೆ ಇಡೀ ಸೇನೆಯನ್ನ ಸುಯೋಧನನ ಸಹೋದರರನ್ನ ಮಣಿಸಿದ ಅರ್ಜುನ ಅವರಿಂದ ವಿರಾಟನ ಗೋವುಗಳನ್ನ ಸುರಕ್ಷಿತವಾಗಿ ಬಿಡಿಸ್ಕೊಂಡು ಹೋಗ್ತಾನೆ. ಅವತ್ತು ಕರ್ಣನ ಅತಿಯಾದ ಆತ್ಮವಿಶ್ವಾಸ, ಅರ್ಜುನನ ಬಗೆಗಿನ ಅವನ ತೀವ್ರ ನಿರ್ಲಕ್ಷ್ಯ ಕರ್ಣನ ಸೋಲಿಗೆ ಕಾರಣವಾದವು. ಆ ಯುದ್ಧದಲ್ಲಿ ಕರ್ಣ ತನ್ನ ಅನುಜನೊಬ್ಬನನ್ನ ಕಳ್ಕೋಬೇಕಾಗತ್ತೆ. ಅಲ್ಲಿ ಕೂಡ ಅರ್ಜುನನ ಕೈಲಿ ಅನುಭವಿಸಿದ ಸೋಲು ಕರ್ಣನ ಮನಸ್ಸಿನ ಮೇಲೆ ಯಾವತ್ತಿಗೂ ವಾಸಿಯಾಗದ ಗಾಯವನ್ನ ಮಾಡಿಬಿಡ್ತು. ಕರ್ಣನ ಇಂಥ ವೈಫಲ್ಯಗಳು ಶಕುನಿಯ ಪ್ರಭಾವ ಹಾಗೂ ಸುಯೋಧನನ ಋಣಕ್ಕೆ ಸಿಕ್ಕಿ ಅವನು ಮಾಡಿಕೊಂಡ ಕೆಲ ತಪ್ಪುಗಳನ್ನ ಹೊರತುಪಡಿಸಿದ್ರೆ ಕರ್ಣ ಮಹಾಭಾರತದಲ್ಲಿ ಯಾವತ್ತಿಗೂ ಮರೆಯಲಾಗದ ಮಹಾಪಾತ್ರ. ಅದರಲ್ಲೂ ಸೂರ್ಯಪುತ್ರನ ದಾನದ ಗುಣ ಇದೆಯಲ್ಲ, ಅದು ಅವನನ್ನ ಇಡೀ ಮಹಾಭಾರತದ ಎಲ್ಲ ಪಾತ್ರಗಳಿಗಿಂತಲೂ ಒಂದು ಹೆಜ್ಜೆ ಮೇಲೇರಿಸಿ ಬಿಡುತ್ತೆ. ಧರ್ಮದಲ್ಲಿ ಯುಧಿಷ್ಠಿರ, ದಾನದಲ್ಲಿ ಕರ್ಣ ಅನ್ನೋ ಮಾತು ಸುಮ್ಮನೆ ಏನು ಬಂದಿರಲಿಲ್ಲ. ಎಷ್ಟೇ ಆಗ್ಲಿ ಕರ್ಣ ಸೂರ್ಯಪುತ್ರನಲ್ವೇ. ಇಡೀ ಜಗತ್ತಿಗೆ ಕೇಳದೇ ಇದ್ರು ಬೆಳಕು, ಬಿಸಿಲು, ಜೀವ ಕೊಡೋವನು ಸೂರ್ಯದೇವ. ಅವನನ್ನ ಆದಿದೈವ ಅಂತ ಹೇಳಿದ್ರು ಖಂಡಿತ ತಪ್ಪಾಗೋದಿಲ್ಲ. ಅವನಿಲ್ಲದಿದ್ರೆ ಇಡೀ ಜಗತ್ತಲ್ಲೊಂದು ಹುಲ್ಲು ಕಡ್ಡಿ ಕೂಡ ಹುಟ್ಟೋದಿಕ್ಕೆ ಸಾಧ್ಯವಿಲ್ಲ. ಅಂಥ ದಯಾಳು ಸೂರ್ಯನ ಮಗ ಅಂದಮೇಲೆ ಕರ್ಣನಲ್ಲಿ ದಾನದ ಗುಣ ಇರದೇ ಇರುತ್ತಾ? ಆದರೆ ಅದು ಸ್ವಲ್ಪ ಹೆಚ್ಚು ಅನ್ನೋಷ್ಟಿತ್ತು ಕರ್ಣನಲ್ಲಿ. ದುರಂತ ಅಂದರೆ ಇಡೀ ಮಹಾಭಾರತದ ಎಲ್ಲ ಪಾತ್ರಗಳ ಪೈಕಿ ಹುಟ್ಟಿನಿಂದ ಸಾವಿನವರೆಗೆ ಪ್ರತಿ ಕ್ಷಣವೂ ಶೋಷಣೆಗೊಳಗಾದವನು ಈ ಕರ್ಣ. ಕಡೆಗೆ ಅವನ ದಾನಶೀಲತೆ ಕೂಡ ಅವನಿಗೆ ಶಾಪವಾಗಿ ಪರಿಣಮಿಸಿತ್ತು. ಅದೊಂದು ದಿನ ಮಲಗಿದ್ದ ಕರ್ಣ ಸ್ವಪ್ನವೊಂದನ್ನ ಕಾಣ್ತಾನೆ. ಆ ಕನಸಲ್ಲಿ ಬಂದು ಅವನನ್ನ ಎಚ್ಚರಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಕರ್ಣನ ಜನ್ಮದಾತ ಸೂರ್ಯದೇವ. ಬಹುಶಃ ಆತನ ಮಾತಿಗೆ ಮನ್ನಣೆ ನೀಡಿ ಅದರಂತೆ ನಡೆದುಕೊಂಡಿದ್ರೆ ಮುಂದೊಂದು ದಿನ ಆಗಬಹುದಾದ ಘೋರ ಆಪತ್ತಿಗೆ ಕರ್ಣ ಸಿಲುಕಿಕೊಳ್ತಿರ್ಲಿಲ್ವೇನೋ. ಆದರೆ ವಿಧಿ ಲಿಖಿತವನ್ನ ಯಾರಿಂದ ತಾನೇ ಬದಲಿಸೋದಿಕ್ಕೆ ಸಾಧ್ಯ? ಹೀಗಾಗಿ ಕರ್ಣನಿಂದ ಅಂಥದ್ದೊಂದು ಅಚಾತುರ್ಯ ಅವತ್ತು ನಡೆದೇ ಹೋಯ್ತು. ಆ ರಾತ್ರಿ ಸ್ವಪ್ನದಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದ ಸೂರ್ಯದೇವ ಕರ್ಣನಿಗೆ ಮುಂದೆ ಬಂದೆರಗಲಿರುವ ಮಹಾ ಆಪತ್ತಿನ ಕುರಿತು ಎಚ್ಚರಿಕೆಯನ್ನು ಕೊಡ್ತಾನೆ. ಅರ್ಜುನನನ್ನ ಉಳಿಸೋದಕ್ಕೆ ಇಂದ್ರ ಕರ್ಣನಲ್ಲಿಗೆ ಬಂದು ದಾನ ಬೇಡುವ ಕುರಿತು ತನಗೆ ಸಂದೇಹ ವಿರೋಧನ ಹೇಳಿಕೊಳ್ತಾನೆ ಸೂರ್ಯದೇವ. ಯಾಕೆ ಅಂದ್ರೆ ಪ್ರತಿನಿತ್ಯ ಕರ್ಣ ಮುಂಜಾನೆ ತರ್ಪಣ ಬಿಡುವ ಸಮಯದಲ್ಲಿ ಯಾರೇ ಬಂದು ಏನೇ ಕೇಳಿದ್ರು ಅದನ್ನ ಧಾರಾಳವಾಗಿ ಕೊಟ್ಟು ಬಿಡ್ತಿದ್ದ. ಇದನ್ನೇ ಮುಂದಿಟ್ಕೊಂಡು ಇಂದ್ರ ಕವಚ ಕುಂಡಲಗಳನ್ನ ಬೇಡೋದಿಕ್ಕೆ ಬರ್ತಿದ್ದ. ಈ ಸುಳಿವು ಸಿಕ್ಕಿದ್ದ ಸೂರ್ಯದೇವ ತನ್ನ ಪುತ್ರನಿಗೆ ಯಾವುದೇ ಕಾರಣಕ್ಕೂ ಕವಚ ಕುಂಡಲಗಳನ್ನ ಮಾತ್ರ ದಾನ ಮಾಡಬೇಡ ಅಂತ ಕನಸಲ್ಲಿ ತಿಳಿ ಹೇಳ್ತಾನೆ. ಕವಚ ಕೊಟ್ರೆ ಜೀವಕ್ಕೆ ಕುತ್ತು ಬರುವ ಸಾಧ್ಯತೆಯ ಬಗ್ಗೆ ಕೂಡ ವಿವರಿಸಿ ಹೇಳ್ತಾನೆ. ಆದರೆ ಕರ್ಣ ಕನಸಲ್ಲಿ ಕೂಡ ಸೂರ್ಯದೇವನ ಮಾತುಗಳನ್ನು ಒಪ್ಕೊಳ್ಳೋದಿಕ್ಕೆ ಸಿದ್ಧನಿರಲಿಲ್ಲ. ಯಾರು ಏನೇ ಬೇಡಿದ್ರು ಮತ್ತೊಂದು ಬಾರಿ ಯೋಚನೆ ಮಾಡದೆ ನೀಡೋದೇ ನಿಜವಾದ ದಾನ. ಕೇಳಿದ ಮೇಲೆ ಕೂಡ ಕೊಡದೇ ಇದ್ರೆ ದಾನಶೂರನಾಗೋದಿಕ್ಕೆ ಸಾಧ್ಯವೇ ಅನ್ನೋದು ಕರ್ಣನ ಮರುಪ್ರಶ್ನೆಯಾಗಿತ್ತು. ಕರ್ಣನ ಮಾತಿಗೆ ಸೂರ್ಯದೇವನಿಗೆ ದಿಕ್ಕು ತೋಚದ ಹಾಗಾಯ್ತು. ಹೇಗಾದ್ರೂ ಮಾಡಿ ಮಗನನ್ನ ಅಪಾಯದಿಂದ ಪಾರು ಮಾಡಬೇಕು ಅಂತ ಬಂದಿದ್ದ ಆತನಿಗೆ ಈ ಉತ್ತರ ಇನ್ನಿಲ್ಲದ ಕಳವಳವನ್ನ ಉಂಟು ಮಾಡುತ್ತೆ. ಈ ವಿಷಯವಾಗಿ ಬುದ್ಧಿ ಹೇಳಿ ಇನ್ನು ಪ್ರಯೋಜನ ಇಲ್ಲ ಅಂತ ಅರ್ಥ ಮಾಡಿಕೊಂಡ ಸೂರ್ಯದೇವ ಕವಚ ಕುಂಡಲಗಳನ್ನ ದಾನ ಮಾಡಿದ ನಂತರ ಇಂದ್ರನಲ್ಲಿ ಶಕ್ತಿ ಆಯುಧವನ್ನ ಬೇಡಿ ಪಡೆದುಕೊಳ್ಳುವಂತೆ ಕರ್ಣನಿಗೆ ತಿಳಿ ಹೇಳ್ತಾನೆ ಸೂರ್ಯದೇವ. ಆದರೆ ಕೊಟ್ಟ ದಾನಕ್ಕೆ ಪ್ರತಿಯಾಗಿ ಮತ್ತೇನನ್ನಾದರೂ ಪಡೆದರೆ ಕೊಟ್ಟದ್ದು ದಾನ ಹೇಗಾಗುತ್ತೆ? ಇದು ಕರ್ಣನ ಪ್ರಶ್ನೆ. ಅಲ್ಲಿಗೆ ಕರ್ಣನ ಕನಸು ಪೂರ್ಣಗೊಳ್ಳುತ್ತೆ. ಬೆಳಗ್ಗೆ ಎಚ್ಚರವಾದಾಗ ಕರ್ಣನ ಮನಸ್ಸಲ್ಲಿ ಏನೋ ತಲ್ಲಣ. ರಾತ್ರಿ ಬಿದ್ದ ಕನಸಿನ ಅರ್ಥ ಏನು? ಅದು ಕನಸ ಅಥವಾ ಮುಂದಾಗಲಿರುವ ಘಟನೆಯ ಸೂಚನೆನಾ? ಹಾಗೆ ಯೋಚಿಸುತ್ತಲೇ ಪ್ರಾತರ್ವಿಧಿಗಳನ್ನ ಮುಗಿಸಿದ್ದ ಕರ್ಣ ಸೂರ್ಯ ದೇವನಿಗೆ ತರ್ಪಣ ಕೊಡುವುದಕ್ಕೆ ನದಿಯ ತೀರಕ್ಕೆ ಹೋದ. ನದಿಯಲ್ಲಿ ಮಿಂದೆದ್ದು ತರ್ಪಣ ಕೊಟ್ಟು ದಡದತ್ತ ಹೆಜ್ಜೆ ಹಾಕಿದವನನ್ನ ಆಶ್ಚರ್ಯ ಕಾಡ್ತಾ ಇತ್ತು. ರಾತ್ರಿ ಅವನು ಕನಸಲ್ಲಿ ಕಂಡ ವ್ಯಕ್ತಿ ಈಗ ಕರ್ಣನ ಮುಂದೆ ನಿಂತಿದ್ದಾನೆ. ಅದು ಬ್ರಾಹ್ಮಣನ ರೂಪದಲ್ಲಿ ಯಾಚಕನಾಗಿ ಬಂದು ನಿಂತವನು ದೇವಲೋಕದ ಅಧಿಪತಿನ. ರಾತ್ರಿ ಕನಸಲ್ಲಿ ಸೂರ್ಯದೇವ ಬಂದು ಹೇಳಿದ್ದು ಈಗ ನಿಜವಾಗಿ ಘಟಿಸಲಿದೆಯಾ? ಅಕಸ್ಮಾತ್ ಹಾಗೇನಾದರೂ ಆದರೂ ಅಲ್ಲದನ್ನ ತಪ್ಪಿಸೋದಕ್ಕೆ ಯಾರಿಂದ ತಾನೇ ಸಾಧ್ಯವಿತ್ತು? ತನ್ನ ದಾನದ ಗುಣವನ್ನ ಕನಸಲ್ಲಿ ಕೂಡ ಬಿಡೋದಕ್ಕೆ ಸಿದ್ಧನಿಲ್ಲದ ಕರ್ಣ ಈಗ ಬಿಟ್ಟುಕೊಟ್ಟಾನೆ. ಇಷ್ಟಕ್ಕೂ ವಿಧಿ ಲಿಖಿತ ಅದು. ಕರ್ಣ ತರ್ಪಣವನ್ನ ಮುಗಿಸಿ ನದಿಯ ದಡಕ್ಕೆ ಬರ್ತಿದ್ದ ಹಾಗೆ ಬಡ ಬ್ರಾಹ್ಮಣನೊಬ್ಬ ಕರ್ಣನ ಮುಂದೆ ಬಂದು ನಿಂತ. ಅದು ಕರ್ಣನಿಗೆ ಹೊಸತೇನಲ್ಲ. ಪ್ರತಿನಿತ್ಯ ಅವನ ಮುಂದೆ ಬಂದು ನಿಲ್ಲುವ ಯಾಚಕರು ಅದೆಷ್ಟು ಜನನೋ. ಕೇಳಿದವರಿಗೆ ಯಾವತ್ತೂ ಏನನ್ನು ಇಲ್ಲ ಅನ್ನದೇ ಕೊಟ್ಟವನು ಕರ್ಣ. ಅಂಥವನ ಮುಂದೆ ಈಗ ಬ್ರಾಹ್ಮಣನೊಬ್ಬ ಬಂದು ನಿಂತಿದ್ದಾನೆ. ಅವನ ಕಣ್ಣುಗಳನ್ನ ನೋಡಿದಾಗಲೇ ಕರ್ಣನಿಗೆ ವಂಚಕತನ ತಿಳಿಬೇಕಿತ್ತು, ಆದರೆ ಹಾಗಾಗಲಿಲ್ಲ. ಸರಿ ವಿಪ್ರೋತ್ತಮರೇ, ತಮಗೇನು ಬೇಕು ಅಂತ ಕರ್ಣ ಕೇಳಿದ ಕೂಡಲೇ ಆ ಬ್ರಾಹ್ಮಣನ ಬಾಯಲ್ಲಿ ಕವಚ ಅನ್ನೋ ಶಬ್ದ ಬಂದೇ ಬಿಡ್ತು. ಅಷ್ಟೇ, ಕರ್ಣನಿಗೆ ಮತ್ತೆ ನೆನಪಾಗಿದ್ದು ರಾತ್ರಿಯ ಕನಸು. ಬಂದವನು ಯಾರು ಅನ್ನೋದು ಅವನಿಗೆ ಅರ್ಥವಾಗಿ ಹೋಯ್ತು. ಸೂರ್ಯದೇವನ ಮಾತು ನಿಜವಾಗಿತ್ತು. ಆ ಬ್ರಾಹ್ಮಣನಿಗೆ ಕೈ ಮುಗಿದ ಕರ್ಣ ಮತ್ತೆ ತಡ ಮಾಡಲಿಲ್ಲ. ಬೇರೇನನ್ನಾದ್ರೂ ಕೇಳಿ ಅನ್ನೋ ಮಾತು ಕೂಡ ಅವನ ಬಾಯಲ್ಲಿ ಬರಲಿಲ್ಲ, ಮನಸ್ಸಲ್ಲಿ ಕೂಡ ಆ ಮಾತು ಇರಲಿಲ್ಲ. ಹಾಗೆ ಬಂದು ಬಿಟ್ರೆ ಕರ್ಣ ದಾನಶೂರ ಅಂತ ಹೇಗನ್ನಿಸ್ಕೊಂಡಾನು. ಬ್ರಾಹ್ಮಣನ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಮುಂದಾದ ಕರ್ಣ ಆಗಲಾದರೂ ನನ್ನ ಕವಚ ಕುಂಡಲಗಳನ್ನ ತಗೊಂಡು ನೀನೇನು ಮಾಡ್ತೀಯ ವಿಪ್ರೋತ್ತಮ ಅಂತ ಒಂದೇ ಒಂದು ಮಾತು ಕೂಡ ಕೇಳಲಿಲ್ಲ. ಒರೆಯಲ್ಲಿದ್ದ ಕಿರುಗತ್ತಿಯನ್ನ ಹಿರಿದು ತನ್ನ ದೇಹಕ್ಕಂಟಿಕೊಂಡಿದ್ದ ಕವಚವನ್ನ ಕುಂಡಲಗಳನ್ನ ಕಷ್ಟಪಟ್ಟು ಹರಿದು ಕೊಟ್ಟೇ ಬಿಟ್ಟ. ಮೈಯಿಂದ ರಕ್ತ ಜಿನುಗುತ್ತಾ ಇತ್ತು, ಆದರೆ ಮುಖದ ಮಂದಹಾಸ ಮಾತ್ರ ಹಾಗೆ ಇತ್ತು. ಕರ್ಣನ ಸ್ಥಿತಿ ಕಂಡು ಇಂದ್ರ ಮೂಕ ವಿಸ್ಮಿತನಾದ. ಅಭಿಮಾನ ಅನ್ನೋದು ತುಂಬಿ ಬಂದು ತನ್ನ ನಿಜ ರೂಪ ಪ್ರಕಟಿಸಿದ ಇಂದ್ರ, ಮಗು ಕರ್ಣ ನಿನಗೇನು ಬೇಕು ಕೇಳು ಅಂದ. ಕೊಟ್ಟ ದಾನಕ್ಕೆ ಪ್ರತಿಯಾಗಿ ಬೇರೇನನ್ನಾದ್ರೂ ಕೇಳಿದ್ರೆ ದಾನದ ಮಹತ್ವ ಎಲ್ಲಿ ಉಳಿದೀತು ದೊರೆ? ಹಾಗಂದ ಕರ್ಣನ ಮಾತು ಕೇಳಿ ಇಂದ್ರ ನಾಚಿ ತಲೆ ತಗ್ಗಿಸದೆ ಬೇರೆ ದಾರಿನೇ ಇರಲಿಲ್ಲ. ಆದ್ರೆ ಇಂದ್ರನನ್ನ ಕೂಡ ಪಾಪ ಪ್ರಜ್ಞೆ ಕಾಡಿತ್ತು ಅನ್ಸುತ್ತೆ. ಹೀಗಾಗಿನೇ ಇಂದ್ರ ಕರ್ಣ ಕೇಳದೇ ಇದ್ರೂ ಅವನಿಗೆ ಶಕ್ತಿ ಆಯುಧವನ್ನ ಕೊಟ್ಟ. ಈ ಮೂಲಕ ಕರ್ಣನಿಗೆ ಸಹಸ್ರ ಗಜಬಲ ದೊರಕಿದಷ್ಟು ಖುಷಿಯಾಯಿತು. ಆ ಶಕ್ತಿಯ ಆಯುಧ ಅತ್ಯಂತ ಶಕ್ತಿಶಾಲಿ ಅನ್ನೋದು ಕರ್ಣನಿಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನ ಅವನು ತನ್ನ ಕಡುವೈರಿ ಅರ್ಜುನನನ್ನ ಸಂಹರಿಸೋದಿಕ್ಕೆ ಅಂತಲೇ ಪಡ್ಕೊಂಡಿದ್ದ. ಹೀಗಾಗಿ ಕವಚ ಕುಂಡಲಗಳು ಹೋದ್ರೇನಂತೆ, ಯಾರಿಂದಲೂ ಹಿಮ್ಮೆಟ್ಟಿಸಲಾಗದಂಥ ಅಸ್ತ್ರ ದೊರಕಿತಲ್ಲ ಅನ್ನುವ ಖುಷಿ ಕರ್ಣನಲ್ಲಿ ಒಡಮೂಡಿತ್ತು. ಕರ್ಣ ಕುಂಡಲಗಳು ಹೋದವು, ಆದ್ರೆ ವಿಧಿಗೆ ಇಷ್ಟರಿಂದಲೇ ತೃಪ್ತಿ ಸಿಕ್ಕಾಗಿರ್ಲಿಲ್ಲ. ಕರ್ಣನನ್ನ ಮಾನಸಿಕವಾಗಿ ಕುಗ್ಗೋ ಹಾಗೆ ಮಾಡಬೇಕು ಅಂತ ನಿಯತಿ ಆಗ್ಲೇ ನಿರ್ಧರಿಸಿ ಬಿಟ್ಟಿತ್ತೇನೋ. ಹೀಗಾಗಿನೇ ಅವನಿಗಲ್ಲೊಂದು ಆಘಾತ ಕಾದು ಕೂತಿತ್ತು. ಅವನ ಜನ್ಮ ರಹಸ್ಯ ಅವನಿಗೆ ಗೊತ್ತಾಗೋ ಕ್ಷಣ ಎದುರಾಯಿತು. ಅದಕ್ಕಾಗಿ ಈ ಕಪಟ ನಾಟಕ ಸೂತ್ರಧಾರಿ ಶ್ರೀಕೃಷ್ಣ ಒಂದು ಅತ್ಯದ್ಭುತ ಯೋಜನೆಯನ್ನ ರೂಪಿಸಿದ್ದ. ಆ ಮೂಲಕ ಕರ್ಣನನ್ನ ಮಾನಸಿಕವಾಗಿ ಮತ್ತಷ್ಟು ಜರ್ಜರಿತಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದ. ಕೃಷ್ಣ ದೈವಾಂಶ ಸಂಭೂತ, ಮಹಾವಿಷ್ಣುವಿನ ಅವತಾರ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಕೃಷ್ಣ ಅತ್ಯದ್ಭುತ ರಾಜತಂತ್ರ ನಿಪುಣನಾಗಿ ಕಾಣಿಸ್ಕೊಳ್ತಾನೆ. ಪಾಂಡವ ಪಕ್ಷಪಾತಿ ಕೃಷ್ಣನಿಗೆ ಕೌರವರ ಬಗ್ಗೆ ದ್ವೇಷ ಇತ್ತಾ ಗೊತ್ತಿಲ್ಲ, ಆದರೆ ಕರ್ಣನ ಬಗ್ಗೆ ಮಾತ್ರ ವಿಶೇಷವಾದ ಪ್ರೀತಿ ಇತ್ತು. ಅವನ ಜೊತೆಗೊಂದು ಸ್ನೇಹ ಇತ್ತು. ದುರ್ಯೋಧನನ ನಾಶಕ್ಕೆ ಪಾಂಡವರಿಗೆ ಎಲ್ಲ ರೀತಿಯಲ್ಲಿ ಸಹಕರಿಸಿದ್ದ ಕೃಷ್ಣನ ಬಗ್ಗೆ ಕುರುಪಿತಾಮಹ ಭೀಷ್ಮರಿಗೆ, ಕುಲಗುರು ಕೃಪಾಚಾರ್ಯ ಹಾಗೂ ದ್ರೋಣರಿಗೆ ವಿಪರೀತವಾದ ಗೌರವ ಇತ್ತು. ಸುಯೋಧನನ ತಾಯಿ ಗಾಂಧಾರಿಗೆ ಕೂಡ ಕರ್ಣನ ಬಗ್ಗೆ ಪ್ರೀತಿ ಗೌರವಗಳಿದ್ವು. ಹಾಗಂತ ಕರ್ಣ ಯಾವ ದೇಶದ ರಾಜನೂ ಆಗಿರಲಿಲ್ಲ. ಅವನು ಯಾವತ್ತೂ ಸಿಂಹಾಸನದ ಮೇಲೆ ಕೂತು ರಾಜ್ಯಭಾರ ಮಾಡಿದವನೂ ಅಲ್ಲ. ಯಾದವ ಮನೆತನದ ಗೋಪಾಲಕರ ನಡುವೆ ಬೆಳೆದ ಕೃಷ್ಣ ತನ್ನ ಬುದ್ಧಿಶಕ್ತಿ, ಜ್ಞಾನ, ಮುಂದಾಲೋಚನೆ ಹಾಗೂ ಮಾಹಿತಿ ಭಂಡಾರದ ಮೂಲಕವೇ ಅವತ್ತಿನ ಇಡೀ ನಾಟಕದ ಸೂತ್ರಧಾರನಾಗಿದ್ದವನು. ಅವನಿಗೆ ಗೊತ್ತಿಲ್ಲದ ಮಾಹಿತಿ ಇರಲಿಲ್ಲ, ರಹಸ್ಯಗಳಿರಲಿಲ್ಲ. ಶಸ್ತ್ರ ಶಾಸ್ತ್ರ ಎರಡರಲ್ಲೂ ಅವನಿಗೆ ಪರಿಣತಿ ಇತ್ತು. ರಾಜಕುಟುಂಬಗಳ ಬಗೆಗಿನ ಎಲ್ಲ ಮಾಹಿತಿಯೂ ಅವನ ಬಳಿ ಇತ್ತು. ಒಬ್ಬ ಮನುಷ್ಯ ಅತ್ಯಂತ ಬಲಿಷ್ಠನಾಗೋದಿಕ್ಕೆ, ಅತ್ಯಂತ ಪ್ರಭಾವಶಾಲಿಯಾಗೋದಿಕ್ಕೆ, ದೇವರಾಗೋದಿಕ್ಕೆ ಇದಕ್ಕಿಂತ ಇನ್ನೇನು ತಾನೇ ಬೇಕು? ಅಂಥ ಕೃಷ್ಣನ ಬಗ್ಗೆ ಕರ್ಣನಿಗೆ ಕೂಡ ವಿಪರೀತವಾದ ಗೌರವ, ಪ್ರೀತಿ, ಗೆಳೆತನ. ಹೀಗಾಗಿನೇ ಅವತ್ತು ಯಾದವ ಕುಲತಿಲಕ ಕರ್ಣನ ಬಳಿ ಬಂದು, ಗೆಳೆಯ ಅಂಗರಾಜ, ಇವತ್ತು ನಿನ್ನ ರಥದ ಸಾರಥಿಯಾಗು, ನಾನು ನೀನು ಹಾಗೆ ಒಂದು ವಾಯುವಿಹಾರಕ್ಕೆ ಹೋಗೋಣ ಅಂದಾಗ ಕರ್ಣ ಮರು ಮಾತಾಡದೆ ಅಂಗರಾಜನನ್ನ ಸೂತನ ಕೆಲಸಕ್ಕೆ ಕರೀತಿದ್ದಾನೆ ಅಂತ ಭಾವಿಸದೆ ಪ್ರೀತಿಯಿಂದ ಕೃಷ್ಣನ ರಥದ ಕುದುರೆಗಳ ಹಗ್ಗ ಹಿಡಿದಿದ್ದ. ಅವರಿಬ್ಬರು ಒಂದಷ್ಟು ದೂರ ಹೋದ ನಂತರ ರಥ ನಿಲ್ಲಿಸಿ ಇಬ್ಬರು ಮುಂದಕ್ಕೆ ಹೆಜ್ಜೆ ಹಾಕಿದ್ರು. ಕೃಷ್ಣನ ದನಿಯಲ್ಲೊಂದು ವಿಚಿತ್ರವಾದ ಆತ್ಮೀಯತೆ ಮನೆ ಮಾಡಿತ್ತು. ಆ ಸಂಜೆಯ ಸೂರ್ಯಾಸ್ತದಲ್ಲಿ ಕೃಷ್ಣ ಕರ್ಣನನ್ನ ಉದ್ದೇಶಿಸಿ ಮಾತಾಡೋದಕ್ಕೆ ಶುರು ಮಾಡಿದ್ದ. ಅವನು ತನ್ನನ್ನು ಸಂಬೋಧಿಸಿದ ರೀತಿಗೇನೆ ಕರ್ಣ ಬೆಚ್ಚಿ ಬೀಳೋ ಹಾಗಾಯ್ತು. ಇಷ್ಟಕ್ಕೂ ಕರ್ಣನನ್ನ ಹಾಗೆ ಏಕಾಂತದಲ್ಲಿ ಭೇಟಿ ಮಾಡಿದ ಕೃಷ್ಣ ಅವನಿಗೆ ಏನು ಹೇಳಲಿದ್ದ, ಕೃಷ್ಣ ಕರ್ಣನಿಗೆ ತಿಳಿಸಲಿದ್ದ ರಹಸ್ಯವಾದರೂ ಎಂಥದ್ದು, ಅದರ ಪರಿಣಾಮ ಏನಾಗಲಿತ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.